ಕಸ ಏ ಅವ್ರ ಹಂಗೆ ಎಲ್ಲಿ ಕುಡಿದು ಬಿದ್ದ ನೋಡು, ಕಸ ಸತ್ತೇನಿ ಎಲ್ಲಿ ಕುಡಿದು ಮಕ್ಕೊಂದ ನೋಡಿಟ ಎಲ್ಲದ ನೋಡ ಎಬ್ಬಿಸ. ಆಯ್ತ ನಾ ನೋಡ್ತೀನಪ್ಪ, ನೀ ಎಲ್ಲಿ ಹೋಗಿ ಮುಕ್ಕೊಂಡಾನೋ ಏನ್ ಯಾಸ ಏನು ನೋಡಿ ಬಿಡು. ರಂಗ ರಂಗ ಎಲ್ಲಿ ಮಕ್ಕೊಂಡಿ? ಓ ಕಾಣಾವಲ್ಲಿ ರಂಗ ಇಲ್ಲಿ ಮಕ್ಕೊಂಡ ನೋಡು, ಇನ್ನೇನು ಹೇಳ್ದಂಗ ಕಾಣಿಲ್ಲಿಂದ ಕೆಲಸ ಬಿಡ್ತಾನಪ್ಪ. ರಂಗ ಏ ರಂಗ ರಂಗ ಏ ರಂಗ ಹೇಳಿ ಯಾರ ನೀವ ಯಾರ? ನಿಂಗೇನು ಹೇಳಿದ್ ಲೇ ಮಗನ ಹೇಳ. ಏ ನಾ ಇನ್ನೊಂದ್ ಸ್ವಲ್ಪ ಬಿಟ್ಟು ಹೇಳ್ತಾನೆ ಮಾರ. ಅಲ್ಲಿ ಕಸ ಯಾರು ಕೇಳವ್ರ ಲೇ ಮಗನ ಕರಿಲೆ ನಾ ಅಣ್ಣನ. ಯಾವ್ದಿಲ್ಲದ ಏ ಏ ಏ ಹೇಳ ಅಣ್ಣ, ನೀವು ಬರ್ತೀನ್ ಬರ್ತೀನಿ ಬಾಲಿ ಬಾಳೆ ಬಾಳಿ ಹೇಳುತ್ತಾ ಎದ್ದು ಕೈ ಮುಗಿದು ಭೂತಾಯಿ ಒಡಲಿಗೆ ಚಲುವುತ್ತಾಳೆ ಕಾಪಾಡುತ್ತಾಳೆ. ನಾನು ಭಾಳ ಆಗೈತೆ ಕರಿಕಿನ ಭಾಳ ಆಗೈತೆ. ನಾ ಎಣ್ಣೆ ಹೊಡಿಯೋದು ಕರಿತೀವಿ ಎಣ್ಣೆ ಹೊಡೆಯೋದಿಲ್ಲ, ತಿಳಿಸಾಗೈತಿ, ಮಳಿ ಇಲ್ಲ ಏನಿಲ್ಲ ನೋಡ್ತೀವಿ ಅಣ್ಣ. ಮಳಿ ಭಾಳ ತಡ ಆಗ್ತದೆ. ಹೌದಣ್ಣ, ಅದೆಲ್ಲ ವಾತಾವರಣ ಮಾಡ ಹಾಕಿದ್ದಣ್ಣ. ಮೀನ ಹುಡುವಂತಣ್ಣ, ಏನ್ ಮಾಡೋದಣ್ಣ, ದೇವ್ರ ಮೇಲೆ ಬರ ಹಾಕುದಣ್ಣ, ದೇವ್ರ ನೋಡ್ಕೊಳ್ಳೋಣ. ಇನ್ನೊಂದ್ ಯಾರು ತಿಂಗಳು ಬರ್ತಿರ್ಬೇಕು ಹೇಳ್ರಿ. ಎಲ್ಲಿ ನೀರ್ ತರ್ಲಣ್ಣ? ಸರ್ಕಾರದವರು ಬಸ್ ಫ್ರೀ ಮಾಡಿ ಏನು ತಗೊಂಡಿರ್ತಾರಣ್ಣ. ಹೌದಣ್ಣ, ಏನ್ ಮಾಡಬಾರ್ದು ಮಾಡ್ಯಾರಣ್ಣ ಸರ್ಕಾರದವರು. ಅದೇನು ಅಂತಾರಲ್ಲ, ವಯಸ್ಸಿಗೆ ಬಂದು ಹೋರಿ ನಾ ಮುಗದಾನ ಹತ್ತಲಾರ್ದ ಹಂಗ ಬಿಟ್ಬಿಡ್ಲಿ, ಆರ್ವಾರಿಗೆ ಓಡಾಡೋ ಪೈಪಿಟ್ಲ ಹಂಗಾಗೈತೆ. ತಮ್ಮ ಬೋರ್ ಸ್ಟಾರ್ಟ್ ಮಾಡಿ ನೀರ್ ಹಡ್ತಿರೋನ್ ಕೊಡ ಅಣ್ಣ. ಈಗ ಎಲ್ಲಿ ಕೆಟ್ಟ ಬ್ಯಾಸ್ಗೆ ಐತಿ, ಆ ಗಿಡ ಈ ಗಿಡ ಬಡದ ಕರೆಂಟ್ ಅವರು ಸರಿಯಾಗಿ ಕೊಡುವಲ್ರು. ಅಲ್ಲಿ ಏನು ಚಾಲ ಆಗ್ತೈತಿ ನೋಡ್ಬೇಕಣ್ಣ, ಕರೆಂಟ್ ಬಂದಿಲ್ಲ. ಹಿಂಗೆ ಹುಬ್ಬಳ್ಳಿಯವ್ರ ಮನೆಗೆ ಹೋಗಿ ಒಂದು ಕೊಡ ನೀರು ತೊಗೊಂಡ್ಬೇಕು. ಹೋಗಿ ಕಬ್ಬೆಲ್ಲ ಒಣಗಾಕತ್ತಿ, ಜೋರ್ನೂ ಬಂದ್ ಆಗ್ಯಾವು, ಮಳಿನೂ ಸರಿಯಾಗಿ ಬರವಲ್ತು. ಆ ಮನೆ ಹೇಳಿದ್ನೆಲ್ಲ ಹೋಗಿ ಕಬ್ಬಿನ ಹೋದ ವರ್ಷದ ಕಬ್ಬಿನ ಬಿಲ್ ಅಟ್ಟು ನೋಡ್ಕೊಂಬಿ ಬ್ಯಾಂಕಿ ಹೋಗಿ ಏನಾಗೈತದು ನೋಡಿ ನೋಡಿದಾನ. ಹೋಗಿನೂ ಜಮಾ ಆಗಿಲ್ಲಣ್ಣ, ಆದಷ್ಟು ಬೇಗ ಜಮಾ ಮಾಡಿಸ್ಬೋದು ಸರ್. ಈ ಕೇಳಿನಣ್ಣ, ಹ್ಞೂ ಅಂದ್ರಣ್ಣ, ಈ ನಮ್ಮನೆ ಆದ್ರೆ ಮುಂದೆ ಹೋತಂದ್ರೆ ಮನೆಯಾಗೂ ಕಾಳು ಕಡಿ ಏನಿಲ್ಲಣ್ಣ, ಕಡಿಮೆ ಆಗುತ್ತಣ್ಣ. ಮತ್ತು ಪ್ರಿನ್ಸಿಪಾಲ್ ಫೋನ್ ಹಚ್ಚಿ ಮಕ್ಕಳು ಖಾಲಿ
ಗೌಡ್ರ ಹೇಳಿ ಕಳ್ಸಿದ್ರೆ ನಾವ ಬರ್ತಿದ್ವಲ್ರಿ, ಇಷ್ಟು ದೂರ ನೀವ್ಯಾಕ್ ಬರಾಕ್ ಹೋದ್ರಿ? ಹೇಳಿ ಕಳ್ಸಿದ್ರ ಅಲ್ಲ, ದುಡ್ಡು ಕೊಟ್ಟು ಎಡದು ಸಾತ್ ನಿಮಗ ಏನ್ ಕೊಡ್ತಾರ ನಾ ಕೊಡ್ತಾರ ಕೊಡಾಕಲ್ಲ, ಖಬರ್ ಐತಿ ಕೊಡ್ಬೇಕು ಅನ್ನೋದು ನಿಮ್ಗ ಐತ್ರಿ ಗೌಡ್ರ? ನಮ್ಗೂ ನೆನಪೈತ್ರಿ ಕೊಡ್ಬೇಕಂತ. ರವಿ ಚೆನ್ನಾಗಿ ಕೇಳ್ಕೊರಿ, ಈಗ ಹೇಳ್ತ ನಿಮಗ. ಆದ್ರೂ ಒಂದು ಜಾತ್ರಿ ಪಾತ್ರಿ ಬಂದ್ರ ಓಡೋಡ್ ರೊಕ್ಕ ಹೋಯ್ತಿರಿ, ಬಂದ್ ಬಂದ ಮದಿ ಬಂದ್ರ ರೊಕ್ಕ ಹೋಯ್ತಿರಿ, ಸಾಲ ಕೊಟ್ಟ ಕಾರ್ಯಗಳಿರ್ಲಿ ಬಂದ ಗೌಡ್ರ ಗೌಡ್ರ ಹತ್ತಿರಿ ರೊಕ್ಕ ತೊಗೊಂಡು ಹೋಯ್ತಿರಿ, ಬಟ್ಟದ ರೊಕ್ಕ ಕಡೆ ಹೊಳಿ ಕೊಡಕ್ ತಯಾರಿಲ್ಲ ನೀವು. ಮತ್ತೆ ನಾನು ನಿಮ್ಮಂತೆ ಗುರುವಂಗ್ ಮಾಡಿದ್ರಿ ಈಗ ಹೀಗಾಗಿ ಇಬ್ರಿಗೂ 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 ಹೇಳ್ತಾನ, ಒಂದು ತಿಂಗಳದಾಗ ನಮ್ಮ ಗಂಟ ಬಟ್ಟಿ ಎಲ್ಲ ಕೂಡಿ ತಂದು ಕೊಡ್ಬೇಕು. ಇರ್ಲಿಲ್ಲ ಅಂದ್ರೆ ನಿಮ್ಮ ಮಗನ ಓದು ಕಂಬ ಕಟ್ಟಿ ಮಕ್ಕಳ ಮೇಲೆ ಚರ್ಮ ತೆಗಿತಾನ ಅಂತ ಹುಷಾರಿ ನೀವು. ಏನೇನು ಕೇಳ್ತೀರ? ನಾವು ಏನು ಸಾಲ ತಗೊಂಡಿರ್ತೇವೆ ಸುಮ್ಮನೆ ಗೊತ್ತಿಲ್ಲರಿ, ನಾವು ಒಂದು ಸ್ವಲ್ಪ ನಾವು ಬರ್ದೀವ್ರಿ. ಹೇಳ್ತಾನ ತಿಳ್ಕೊರಿ ಇಬ್ರು ಅಟ ಚೆನ್ನಾಗಿ ನೋಡು, 3 ವರ್ಷ ತಮ್ಮನ ಮದುವೆ ಕೇಳಿ ರೊಕ್ಕ ಓದಿ ಅವು ಹಂಗಾಯ್ತಿನ, ಮತ್ತ ಈ ವರ್ಷ ಹುಡುಗರು ಸಾಲ ಅವು ಹಂಗಾಯ್ತಿನ, ಬಾಕಿ ಕಡಿಮೆ ಮತ್ತೆ ನಿಮ್ಗೆ ಕೈಲಿಂದ ಹಾಕಿ ಕೊಟ್ಟನ ಎಲ್ಲ ಕೊಡಿಸ್ ಟೋಟಲ್ 10 ಲಕ್ಷ ಮೇಲೆ ಆಗೈತಿ. ಹಿಂಗಾದ್ರೂ ಸರಿ ಆಗ್ತದ ಒಳ್ಳೆ ಮನೆ ಬರಂಗಿಲ್ಲ, ಈಗ ಹೇಳ್ತಾನ ಹಿಡಿಯವ ಹಿಡ್ತೀರ ಸರಳ ಒಂದು ತಿಂಗಳದಾಗ ಬಂದು ಮುಟ್ಸಿದ್ರಿ ಪಾಡ ಇಲ್ಲಿಲ್ಲ ಅಂದ್ರ ನೋಡಿ ಸಮಸ್ಯೆ ಸರಿ ಆಗ್ತೈತೆ. ಮತ್ತೆ ಬಂದಾಗ ಒಂದು ನಾಟಕ ಹೇಳ್ತಾ ಹಿಡಿಯುವ ಕಡ್ತಿಗೆ ರೈತರ ನಿಧಿಗೆ ರೊಕ್ಕ ಜಮಾ ಆಗಿತ್ತ ನೋಡ್ಕೊಂಬ, ಅದರ ಜಮಾ ಆಗಿತ್ತು ಅಂದ್ರೆ ಏನಾರ ಮಾಡಕ್ಕ ಬರ್ತದೆ. ಹೋಗಿ ಬಾಯ್ ಹೋಗಿ ಬಂದಿ ಜಲ್ದಿ ಬಾ. ಮತ್ತ ನೀನು ಹೋಗಿ ಕುಂದ್ರಬೇಡ. ಇಲ್ಲಣ್ಣ ಆ ರಂಗೆ ಇಲ್ಲದ ನೋಡು, ಕುಡ್ದು ಇಲ್ಲ ರೀ ಬಿದ್ದಾನ ನಮ್ಮ ಊರ್ಯಾಗ ಕರ್ಕೊಂಬ. ಅತ್ತ ಬಾನಣ್ಣ ಏನಾತ ಹೋಗಿ ಕೆಲಸ ಯಾಕೋ ಏನಾತ ಹಂಗ್ಯಾ ಕಿರಿ ಮರ ಕೈ ಇಟ್ಕೊಳಕತ್ತಿ? ಬಿಟ್ಟಿಲ್ಲ ಬಿಟ್ಟಿಲ್ಲ ಶುದ್ಧ ತಮ್ಮ ಬೇಕಾದ್ರೆ 12 ಏನೆಲ್ಲ ರಾತ್ರಿ ರಾತ್ರಿ ಮಾಡ್ತಾರೆ. ಈ ರೈತರ ಪರಿಹಾರ ಒಂದು ರೂಪಾಯಿನೂ ಸರಿಯಾಗಿ ಬಿಡಾಕಿಲ್ಲಣ್ಣ, ಕೇಳೋರು ಯಾರಿಲ್ಲ ಯಾರು. ಮುಂದೆ ಹಿಂಗಾದ್ರೆ ಹೆಂಗೋ ನಮ್ಮ ಪರಿಸ್ಥಿತಿ. ರಂಗೆ ರಂಗೆ ಅಂತ ಕರೀತಾರಿ? ರಂಗೆ ರಂಗೆ ಯಾವ ಊರ್ನಿಂದ? ನಮ್ಮೂರ್ರಿ. ನಿಮ್ಮೂರ? ಹಾ ರೀ. ಎಲ್ಲಿ ಬರ್ತೈತೆ? ನಮ್ಮೂರ್ ನಮ್ಮೂರ್ ಅಂತ ಎಲ್ಲ ಬರ್ತೈತಿ ರೀ. ನಿಮ್ಮೂರ್ ನಿಮ್ಮ ತಕ್ಕ ಬರ್ತೈತೆ? ಹಾ ರೀ. ನೀ ಹೆಂಗ್ ಬಂದಿ? ಕಾಲ್ನಡಿಗೆ ಬಂದ್ರಿ? ನಾ ಕಾಲ್ನಡಿಗೆ ಬಂದಿ. ಹಾ ರೀ. ನಮ್ಮೂರಿಂದ ನಿಮ್ಮೂರ್ ಎಷ್ಟು ದೂರ ಆಕತಿ? ನಿಮ್ಮೂರಿಂದ ನಮ್ಮೂರಿಗೆ ಬರಾಕ ಎಷ್ಟು ದೂರ ಆಕತಲ್ರಿ? ಅಷ್ಟ ದೂರ ಆಕತ್ರಿ. ಆಕತಿ. ಇಲ್ಲದ ರವಿ ರಂಗನ ಇಲ್ಲೇ ಅದಾರ ರೀ. ಬರ್ರಿ 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 ಬರ್ರಿ. ಇಲ್ಲೇ ಬನ್ನಿ. ಇದ ನೋಡ್ರಿ ಬರ್ರಿ ಸರ್. ಬರ್ರಿ ಸರ್ ಬರ್ರಿ ಕುಂದ ಬರ್ರಿ ಸರ್. ಸರ್ ಏನ್ ನೀರ್ ಪಾರ್ ಸರಿ? ನಿಮ್ಗೆ ಎರಡ್ ಸರಿ ಹೇಳೋದ್ರಿ, ನಾವು ಆಗಲಲ್ಲಿ ಬಂದು ಹೇಳೋದ ಆತು ನೀವು ಕೇಳವಲ್ರಿ. ನೋಟಿಸ್ ಕಳಿಸಿ ಕಳಿಸಿ ಅಂತ ಸಾಕಾಗಿ ಹೋಗೈತ್ರಿ ನಮಗ. ಇನ್ನ ನಮ್ಮ ಮ್ಯಾನೇಜರ್ ಸರ್ನ ಕರ್ಕೊಂಡ್ ಬಂದ್ರಿ, ಇನ್ನ ಅವ್ರ ಮುಂದೆ ಏನ್ ಹೇಳ್ತಾರೆ ಹೇಳ್ರಿ. ಅಲ್ರಿ
ಸಾಲ ತಗೊಂಡ್ ಎರಡು ದಿನ ಆಯ್ತು ನಿಮ್ಗೆ ನೋಟಿಸ್ ಕಳಿಸಿ ಕಳಿಸಿ ನಮಗಂತೂ ಸಾಕಾಗೈತಿ. ಸಾಲ ತಗೊಂಡ್ ಬೆಳೆಸ ತಗೊಂಡ್ ನೀವು ಹಳ್ಳಿ ಕಟ್ಟವಲ್ರಿ, ಅದಕ್ಕೆ ನಮಗೂ ನೋಟಿಸ್ ಕಳಿಸಿ ಬ್ಯಾರ ಬ್ಯಾಸ್ತ ಆಗೈತಿ. ನೀವು ಊರಾಗಂತೂ ಇರಂಗಿಲ್ಲ, ಬರೀ ಹೊಲ್ದಾಗ ಇರ್ತೀರಿ, ಅದಕ್ಕೆ ನೋಡ್ರಿ ಕಟ್ಟಬೇಕು ನೋಡ್ರಿ. ಬಟ್ ನಮ್ಗೆ ಸಹಿ ಸದ್ಯಕ್ಕೆ ಕಟ್ಟಬೇಕು ರೊಕ್ಕ ಕಟ್ಟ್ರಿ. ಅಲ್ರಿ ಸರ್ ನೀವ ನೋಡ್ತೀರಿ, ನಾವು ಒಂದ್ಸಲ ನಿಮ್ದು ಕಟ್ಟಬಾಕಿ ಮಾಡೀವನ್ರಿ, ಇದ ಒಂದ್ಸಲ ಆಗೈತ್ರಿ. ಸರಿಯಾಗಿ ಮಳೆ ಇಲ್ಲ, ಹಚ್ಚಿದ ಕಬ್ಬ ಒಣಗೊಂದ್ ಕೂತತಿ, ಹಳಿ ಬಿಲ್ನು ಕೊಟ್ಟಿಲ್ಲ ನಮಗೆ. ಹಿಂಗಾಗಿದ್ದಕ್ಕೆ ಈ ಸಲ ತ್ರಾಸ ಆಗೈತ್ರಿ. ನೀವು ಬಂದು ಹಿಂಗೆ ಕಟ್ಟಬೇಕಂತ ಕೂತ ನಾವು ಏನು ಮಾಡೋಣ್ರಿ? ಸರ ಸರ್ಕಾರದವರು ಯಾವ ಸ್ಯಾಂಕ್ಷನ್ ಮಾಡಿ ನೋಡ್ರಿ ಅನಗುಡ್ರೆ. ಭಾಳ ಮಾರ್ಚ್ ಎಂಡ್ನ್ಯಾಗ ಕಟ್ಟ್ರಿ, ಈ ಮಾರ್ಚ್ ಎಂಡ್ನ್ಯಾಗ ಕಟ್ಟಿಲ್ಲ. ಮತ್ತೆ ಬಡ್ಡಿನೂ ಭಾಳ ಆಗೈತಿ ನಿಮ್ದು. ಮತ್ತೆ ಹೊಸದು ಹೊಳಿದು ಮಾಡ್ಕೊ ಅಂದ್ರು ನೀವು ಮಾಡ್ಕೋಕ್ ತಯಾರಿಲ್ಲ. ನಮ್ಮ ಮ್ಯಾನೇಜರ್ ನಮಗೆ ಏನು ಹೇಳ್ತಾರೋ ಅವ್ರದ್ದು ನೋಡ್ರಿಪ್ಪ ನೋಡ್ರಿಪ್ಪ ಅಂತ ಅವ್ರು ಹೇಳ್ತಾರೆ ನಮಗೆ. ಮತ್ತೆ ನಿಮ್ಗೆ ಹೇಳಿದ ಕೂಡ ಮಳೆ ಆಗಿಲ್ಲ ಇದಾಗಿಲ್ಲ, ಮತ್ತೆ ನೀವು ಹೇಳ್ತೀರಿ, ಅದಕ್ಕೆ ನಮ್ಮ ಮ್ಯಾನೇಜರ್ ಏನು ಹೇಳ್ತಾರೆ ಕೇಳ್ರಿ. ನೋಡಪ್ಪ ನಮ್ಮ ಸ್ಟಾಫ್ ನಿಮ್ಮ ಕಡೆ ಕಳಿಸಿದ್ರು, ನೀವು ಯಾರು ಬ್ಯಾಂಕ್ ಕಡೆ ಬಂದಿಲ್ಲ, ಅದಕ್ಕೆ ನಾವೇನು ಮಾಡತ್ತೀವಿ ಅಂದ್ರೆ ನಿಮ್ಮ ಆಸ್ತಿ ಸವಾಲ್ ಮಾಡತ್ತೀವಿ. ಏ ಐತಗೋಪ್ಪ ಅವ್ರದ್ದು ಸವಾಲ್ ಮಾಡ್ಬಿಡ್ರಿ ಸರ್, ಮಾಡ್ಬೇಡ್ರಿ ಸರ್, ನಮ್ಮ ಹುಟ್ಟಿ ಮೇಲೆ ಕಾಲ್ ಕೊಡ್ಬೇಡ್ರಿ ಸರ್, ಏನಾರ ಮಾಡಿ ತಿಳಿಸ್ತೀರಿ ಸರ್, ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಸರ್, ಹಂಗೆ ಮಾಡ್ಬೇಡ್ರಿ. ಬಡವ್ರ ಹೊಟ್ಟಿ ಉಪವಾಸ ಇರ್ತೈತೆ ಅನ್ನೋದು ನಿಮಗೂ ಗೊತ್ತೈತ್ರಿ ಸರ್, ಮಳೆ ಆದ್ರೆ ರೈತಂದು ಹೊಟ್ಟಿ ತುಂಬಿದಂಗ್ರಿ ಸರ್. ನಿಮ್ಮ ಕಡೆ ಎಲ್ಲ ಮಾಡ್ಕೋರಿ ಸರ್, ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಎಷ್ಟು ಟೈಮ್ ಕೊಡ ನಿಮ್ಗೆ ಮಾಡಪ್ಪ ಇಲ್ಲಿ ಅಲ್ಲೇ ಏನಿತ್ತು ನಿಮ್ಮ ಫೋಲ್ ಟೈಮ್ ನೋಡ್ಕೊರಿಪ್ಪ ಸರ್ ಬಾಪ. ವಿಧಿಯ ಬದುಕೇ ನೀನಾರು, ಒಡಲ ತುಂಬ ಕಷ್ಟಕೊಟ್ಟು, ಭೂ ಒಡಲನೆ ಮಾರು ಎಂದೆಯಲ್ಲ ತಾಯೇ ತಾಯೇ. ಅಣ್ಣ ಸಮಾಧಾನ ಅಣ್ಣ ಸಮಾಧಾನ. ನೀನ್ ಎಲ್ಲಿ ಸಮಾಧಾನ ಅಣ್ಣ? ರೈತರಿಗೆ ಬರ್ತಾ ಆಮೇಲೆ ಇಷ್ಟೆಲ್ಲ ಕಷ್ಟ, ವರ್ಷ ಪೂರ್ತಿ ಹೊಲದಾಗ ದುಡಿತೀವಿ, ಒಂದ್ ರೂಪಾಯಿನೂ ಉಳಿಯಂಗಿಲ್ಲ ಕೈಯಾಗ, ಬರೇ ಸಾಲ ಸಾಲ ಸಾಲ. ರೈತನ ಜೀವನ ಬರೇ ಸಾಲದಾಗ ಆಗೈತಿ ಅಣ್ಣ. ನಾವು ಬೆಳೆದಿರೋ ಬೆಲೆ ಮಾರುಕಟ್ಟೆಯಲ್ಲಿ ನಿಗದಿತವಾಗಿ ಸಿಗ್ತಾ ಇಲ್ಲ ಅಣ್ಣ, ಹೀಗಾಗಿ ರೈತ ಕಂಗಾಲಾಗ್ತಾ ಇದೆ ಅಣ್ಣ, ಕಂಗಾಲಾಗ್ತಾ ಇದೆ. ಆದ ಕಾರಣದಿಂದ ನಾವು ಕೊಟ್ಟ ಬೆಳೆಯನ್ನು ಅವರು ನಮ್ಮ ರೇಟಿಗಿಂತ ದುಬಾರಿ ರೇಟ್ ಮಾಡಿಕೊಂಡು ಲಾಭ ಮಾಡಿಕೊಂಡು ಸಿಕ್ಕಾಪಟ್ಟೆಯನ್ನು ಮಾಡ್ತಾ ಇದ್ದಾರೆ ಅಣ್ಣ. ಹೀಗಾಗಿ ನಮ್ಮ ಪರಿಸ್ಥಿತಿ ಸಾಯೋ ಪರಿಸ್ಥಿತಿ ಬಂದಿದೆ ಅಣ್ಣ, ಸಾಯೋ ಪರಿಸ್ಥಿತಿ. ನಿಜ ತಮ್ಮ ನಿಜ, ನೀ ಹೇಳಿದ್ರಾಗು ನಿಜಾಂಶ ಐತಿ. ಎಲ್ಲಿಯೂ ಇಲ್ಲ ನ್ಯಾಯ, ಪ್ರತಿ ಸಲ ರೈತರಿಗೆ ಅನ್ಯಾಯ. ಇದನ್ನು ತಡೆಯೋರು ಯಾರೂ ಇಲ್ವಾ? ರಾಜಕಾರಣಿಗಳಾಯಿತು, ತಮ್ದೇನಾದರೂ ತೊಂದರೆ ಆದರೆ ಸಾಕು, ಆಗಿಂದಾಗಲೇ ಪರಿಹಾರ ಕಂಡುಕೊಳ್ತಾರೆ. ಈ ರೈತ ದೇಶಕ್ಕೆ ಬೇಡವಾ? ಅಷ್ಟು ಭಾರವಾಗಿದ್ನೆ, ನೀವು ದೇಶದ ಬೆನ್ನೆಲುಬು ಅಂತಾರೆ. ಏನು ಮಾಡೋದು, ರೈತನಿಗೆ ತೊಂದರೆ ಆದಾಗ ಯಾರೂ ಅವ್ನು ಸಹಾಯಕ್ಕೆ ಬರಲ್ಲ. ನಾನಂತೂ ಬದುಕುವುದಿಲ್ಲ. ತಾಯಿ, ನೀ ಕೊಟ್ಟ ಜನ್ಮ ನಿನಗೆ ಅರ್ಪಿಸುವೆ, ಮುಂದಿನ ಜನ್ಮದಲ್ಲಿ ನನ್ನನ್ನು ರೈತನಾನಾಗಿ ಮಾಡಬೇಡ ತಾಯಿ, ಮಾಡಬೇಡ. ಅದು ಪ್ರೀ ಇದು ಪ್ರೀ ಅಂತಾರೆ. ಈ ರೈತನಿಗೆ ಯಾವುದು ಏನೂ ಕೊಡುವುದಿಲ್ಲ ಅಣ್ಣ, ಏನೂ ಕೊಡುವುದಿಲ್ಲ. ಈ ರೈತ ದೇಶಕ್ಕೆ ಬೇಕಾಗಿಲ್ಲ ಅಣ್ಣ, ಬೇಕಾಗಿಲ್ಲ. ಎಷ್ಟೇ ಕಷ್ಟವಾದರೂ ರೈತರ ಪರಿಹಾರಕ್ಕೆ ಬೆಲೆನೇ ಇಲ್ಲ ಅಣ್ಣ. ನಾನು ನಿನ್ ಜೊತೆ ಬರ್ತೀನಣ್ಣ, ನಾನು ನಿನ್ ಜೊತೆ ಬರ್ತೀನಿ. ರೈತರಿಗೆ ಆಗುವ ಅನ್ಯಾಯವನ್ನು ಯಾರು ತಡೆಯೋರಿಲ್ವ? ಈ ಸಾವುಗಳು ಯಾವಾಗ ನಿಲ್ತಾವೆ? ಈ ರೈತರ ಸಾವುಗಳು ಯಾವಾಗ ನಿಲ್ತಾವೆ? ದೇವ ನೀನೇ ಕಾಪಾಡು. ಈ ನಮಸ್ಕಾರಗಳು. ಈ ರೈತ ದೇಶದ ಬೆನ್ನೆಲುಬು, ಅವನಿಗೆ ಎಂದೂ ಮೋಸ ಮಾಡಬೇಕು.
ಎಲ್ಲ ನನ್ನ ಜನಗಳಿಗೆ ನಮಸ್ಕಾರಗಳು. ರೈತ ದೇಶದ ಬೆನ್ನೆಲುಬು ಅಂತೇಳಿ ಅವನ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿರಿ. ರೈತರಿಗೆ ತೊಂದರೆ ಆದರೆ, ನೋವಾದರೆ ಅವರಿಗೆ ಸಹಕಾರ ಮಾಡಿ ಅವರನ್ನು ಬೆಳೆಸಿ ಉಳಿಸಿ, ಅದರಿಂದ ನಾವು ಉಳಿತೀವಿ, ಬೆಳಿತೀವಿ. ಎಲ್ಲ ನನ್ನ ಪ್ರೀತಿಯ ಜನಗಳಿಗೆ, ರೈತರ ಬೆಳೆದರ ಬೆಲೆಗಳಿಗೆ ನಿಗದಿತ ಬೆಲೆಗಳನ್ನು ಕೊಟ್ಟು ಅನಾಹುತವನ್ನು ತಪ್ಪಿಸಲೆಂದು ನಾನು ಹೇಳ್ತೀನಿ. ದೇಶಕ್ಕೆ ಸೈನಿಕ ಹೇಗನೋ, ಈ ದೇಶಕ್ಕೆ ರೈತನು ಅಷ್ಟೇ ಮುಖ್ಯ. ರೈತರಿಗೆ ಮೋಸ ಮಾಡೋದು ಒಂದೇ, ಭೂಮಿ ತಾಯಿಗೆ ಮೋಸ ಮಾಡೋದು ಒಂದೇ. ರೈತರನ್ನು ಬೆಳೆಸಿ ಉಳಿಸಿ.